ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಮಗೆ ಸಾಶಾ ಬ್ಯಾಂಕ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಎಸ್ ಅದು ಎಲ್ಲಿ ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಹಾಗೆ ರಸಮಿನಿಯ ತರ್ಟಿ ನೈನ್ ಅಲ್ಲಿ ಮೊದಲು ಜಾನ್ಸಿನ ವರ್ಸಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಿದಂತೆ ಎಸ್ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದೆ ವಿಡಿಯೋ ತುಂಬಾ ಚಿಕ್ಕದಾಗಿ ಕೂಡ ಇರುತ್ತೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮ್ಯಾಟ್ ರಿಡಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇರಬಹುದು ನಮ್ಮ ಮ್ಯಾಟ್ ರಿಡಲ್ ಅವರು ಡಬ್ಲ್ಯೂ ಡಬ್ಲ್ಯೂ ವೆಲ್ನೆಸ್ ಪಾಲಿಸಿನ ವೈಲೆಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಮ್ಯಾಟ್ ರಿಡಲ್ ಅವ್ರನ್ನ ರಿಹ್ಯಾಬ್ಗೆ ಕಳಿಸಿತ್ತು ನಾನು ಕೂಡ ವಿಡಿಯೋನ ಮಾಡಿದ್ದೆ ಬಟ್ ಟೆಲಿವಿಷನ್ ಅಲ್ಲಿ ನಮಗೆ ಇಂಜುರಿ ಆ್ಯಂಗಲ್ ನ ತೋರಿಸಿದ್ರು ಅಂತ ಹೇಳಬೇಕು ಸೊ ಮ್ಯಾಟ್ ರಿಡಲ್ ಅವರು ನಮಗೆ ಯಾವಾಗ ನೋಡೋದಕ್ಕೆ ಸಿಕ್ತಾರೆ ಅಂತ ಡಬ್ಲ್ಯೂ ಡಬ್ಲ್ಯೂ ನಲ್ಲಿ ಲೀಕ್ ಮಾಡಿದೆ ಅಂತ ಹೇಳ್ಬೋದು ಫೆಬ್ರವರಿ ಹದಿಮೂರನೇ ತಾರೀಕಿನ ಮಂಡೇ ನೈಟ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಮ್ಯಾಟ್ ರಿಡಲ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದೆ ಎಸ್ ನಮಗೆ ಫೆಬ್ರವರಿ ಹದಿಮೂರನೇ ತಾರೀಕಿನ ಮಂಡೇ ನೈಟ್ ಅಲ್ಲಿ ನಮಗೆ ಮ್ಯಾಟ್ ರಿಡಲ್ ಅವರು ನೋಡೋದಕ್ಕೆ ಸಿಕ್ತಾರೆ ಪ್ರಾಬಬ್ಲಿ ಅದಕ್ಕಿಂತ ಮುಂಚೆನೂ ಕೂಡ ನಮ್ಮ ಮ್ಯಾಟ್ರಿಡಲ್ ಅವರು ಬರೋ ಅಂತ ಚಾನ್ಸಸ್ ಇದೆ ಯಾರಿಗೊತ್ತು ರಾಯಲ್ ರಾಯಲ್ ರಂಬಲ್ ಗೆ ಬರುವಂತ ಚಾನ್ಸಸ್ ಕೂಡ ಇದೆ ಬಟ್ ಹದಿಮೂರನೇ ತಾರೀಕು ಮಂಡೇನ ಇಟ್ರೋ ಹಾಗೆ ಡಬ್ಲ್ಯೂ ಮ್ಯಾಟ್ ರಿಡಲ್ ಅವ್ರನ್ನು ಕೂಡ ಅಡ್ವರ್ಟೈಸ್ ಮಾಡ್ತಾ ಇದೆ ನಾಯಾ ಜಾಕ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಾಯಾ ಜಾಕ್ಸ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರ ಅವರು ಡಬ್ಲ್ಯೂ ಗೆ ಮತ್ತೆ ರಾಯಲ್ ರಂಬಲ್ ಅಲ್ಲಿ ತಮ್ಮ ರಿಟರ್ನ್ ಮಾಡ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ನನ್ನ ಪ್ರಕಾರ ನಾಯಾ ಜಾಕ್ಸ್ ಅವರು ಡಬ್ಲ್ಯೂ ಗೆ ಬರೋದು ಡೌಟ್ ಅಂತ ನೆನಸ್ತಾ ಇದೆ ಯಾಕಂದ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ನಮ್ಮ ರೆನಯಾಂಗ್ ಅವರ ಪಾಡ್ಕಾಸ್ಟ್ ಗೆ ಬಂದ್ಬಿಟ್ಟು ನಮ್ಮ ನಾಯಾ ಜಾಕ್ಸ್ ಅವರು ಡಬ್ಲ್ಯೂ ಬಗ್ಗೆ ಏನೇನೋ ಮಾತಾಡ್ಬಿಡ್ತಾರೆ ಎಫ್ ವರ್ಡ್ಸ್ ಕೂಡ ನಮ್ಮ ನಾಯಾ ಜಾಕ್ಸ್ ಅವ್ರು ಯೂಸ್ ಮಾಡಿರ್ತಾರೆ ಅಂಡ್ ನಾನಂತೂ ಒಂದು ಡಬ್ಲ್ಯೂ ಗೆ ಹೋಗೋದಿಲ್ಲ ಅಂತ ನಾಯಾ ಜಾಕ್ಸ್ ಹೇಳಿದ್ದಾರೆ ಐ ತಿಂಕ್ ಟ್ರಿಪಲ್ ಎಚ್ ನಾಯ್ಸ್ ಗೆ ಬರಬೇಕು ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಪ್ಪೋದಿಲ್ಲ ಅಂಡ್ ನಮ್ಮ ನಾಯಾ ಜಾಕ್ಸ್ ಅವರು ಕೂಡ ನಾನು ಡಬ್ಲ್ಯೂ ಹೋಗೋದಿಲ್ಲ ಅಂತ ಹೇಳಿದರೆ ಪ್ರಾಬಬ್ಲಿ ನಮಗೆ ನಾಯಾ ಜಾಕ್ಸ್ ಅವರು ಡಬ್ಡಬ್ಲ್ಯೂ ನಾ ನೋಡೋದಿಕ್ಕೆ ಸಿಗೋದಿಲ್ಲ ಕೋಡಿ ರೋಡ್ ಅವರ ಬಗ್ಗೆ ಮಾತಾಡದಾದ್ರೆ ಡಬ್ಲ್ಯೂಇ ಕೋಡಿ ರೋಡ್ ಶೋ ರಾಯಲ್ ರಮಾಲ್ ಗೆ ಒಂದು ಸರ್ಪ್ರೈಸ್ ಎಂಟ್ರಿ ಆಗಿ ಬುಕ್ ಮಾಡೋದಿಲ್ವಂತೆ ಎಸ್ ನಮ್ಮ ಡೇವ್ ಮೆಲ್ಸನ್ ಅವರು ರೀಸೆಂಟ್ ಆಗಿ ಹೇಳ್ತಾರೆ ಐ ತಿಂಕ್ ಕೋಡಿ ರೋಡ್ಸ್ ಅವರು ನಮಗೆ ರಾಯಲ್ ರಂಬಲ್ ಗಿಂತ ಮುಂಚೆನೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗ್ಬೇಕು ಯಾಕಂದ್ರೆ ಅವ್ರು ಏನಾದ್ರು ರಾಯಲ್ ರಂಬಲ್ಗೆ ಒಂದು ಸರ್ಪ್ರೈಸ್ ರಿಟರ್ನ್ ತರ ಮಾಡಿಸೋ ಹಂಗಿದ್ರೆ ನಮಗೆ ಮಂಡೆ ನೈಟ್ ರೋಗಗಳಲ್ಲಿ ಆ ಪ್ರೋಮೋಗಳು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಮಂಡೆ ನೈಟ್ ರೋಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗ್ಬೋದು ರಾಯಲ್ ರಂಬಲ್ಗೆ ಗೆ ಅವರು ರಿಟರ್ನ್ ಆಗ್ತಾರೆ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಕೂಡ ಅದು ನಮಗೆ ಅಷ್ಟೊಂದೇನು ಸರ್ಪ್ರೈಸ್ ಅಂತ ಅನ್ಸೋದಿಲ್ಲ ಅಂತ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಹೇಳಿದ್ದಾರೆ ಇವ್ರು ಹೇಳಿರೋದಾದರೂ ನಿಜ ಆಗುತ್ತೋ ಇಲ್ವೋ ಅಂತ ಯಾಕಂದ್ರೆ ಮಂಡ್ಯ ನೆಟ್ವ ಕೋಡಿ ರೋಡ್ಸ್ ಅವರ ಪ್ರೋಮೋಗಳು ಆಗಾಗ ಬರ್ತಾನೆ ಇರುತ್ತೆ ಮುಂದಿನ ಅಪ್ಡೇಟ್ ಕೂಡ ಇರೋದು ಕೋಡಿ ರೋಡ್ಸ್ ಅವರ ಬಗ್ಗೆ ನಮ್ಮ ವಿನ್ಸ್ ಕೆನಡಿ ಮಿಕ್ ಮ್ಯಾನ್ ಅವರೇನಾದ್ರು ಇನ್ನು ಕೂಡ ಕಂಟ್ರೋಲ್ ಅಲ್ಲಿ ಇದ್ದಿದ್ರೆ ಅವರೇನಾದ್ರೂ ಏನಾದ್ರು ಸಿಇಒ ಆಗಿದ್ದಿದ್ರೆ ನಮಗೆ ರಸಮಿನ ತರ್ಟಿ ನೈನ್ಗೆ ಕೋಡಿ ರೋಡ್ಸ್ ವರ್ಸಸ್ ಜಾನ್ ಸೀನಾ ಅವರ ನಡುವೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗೋದಂತೆ ಎಸ್ ವಿನ್ಸ್ ಮಿಕ್ ಮ್ಯಾನ್ ಅವರು ಆಗ್ಲೇ ಈ ಪ್ಲಾನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ನಾವು ಮುಂದಿನ ವರ್ಷ ಕೋಡಿ ರೋಡ್ಸ್ ವರ್ಸಸ್ ಜಾನ್ಸಿನ್ ಅವರ ನಡುವೆ ಮ್ಯಾಚ್ ನ ಮಾಡ್ತೀವಿ ಅಂತ ಬಟ್ ಅವರು ಸಿಇಒ ಪೊಸಿಷನ್ ಇಂದ ರಿಟೈರ್ಡ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕಂಟ್ರೋಲ್ ಗೆ ಬಂದ್ ಕೂಡಲೇ ಈ ಪ್ಲಾನ್ ಗಳೆಲ್ಲಾದ್ರುಪಲ್ ಎಚ್ ಅವರು ಕ್ಯಾನ್ಸಲ್ ಮಾಡುದ್ರಂತೆ ಅಂಡ್ ಈಗ ರಸಮಿನಿಯಾಗೆ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಹೋಗ್ತಾರೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಹೋಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಸೊ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವ್ರ ಇದ್ದಿದ್ರೆ ಇದ್ರೆ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ರಸಮಿನಿಯಾ ತರ್ಟಿ ನೈನ್ ಅಲ್ಲಿ ಕೋಡಿ ರೋಡ್ಸ್ ವರ್ಸಸ್ ಜಾನ್ಸಿನ ಅವರ ಮ್ಯಾಚ್ ನೋಡೋದಕ್ಕೆ ಸಿಗೋದು ನೀವೇನಂತಿರ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಪ್ಲಾನ್ ಚೆನ್ನಾಗಿ ಚೆನ್ನಾಗಿರೋದು ಅಥವಾ ನಮ್ಮ ತ್ರಿಪಲ್ ಎಚ್ ಅವರು ಈಗ ಮಾಡ್ತಾ ಇರೋ ಪ್ಲಾನ್ ರಸಮನೆ ತರ್ಟಿ ನೈನ್ಗೆ ಕೋಡಿ ರೋಡ್ಸ್ ಅವ್ರಿಗೆ ಚೆನ್ನಾಗಿರೋದು ಅಂತ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಎನ್ ಜೆ ಪಿ ಡಬ್ಲ್ಯೂ ರೆಸ್ಸಲ್ ಕಿಂಗ್ ಸೆವೆಂಟೀನ್ ಶೋ ನೋಡೋದಕ್ಕೆ ಸಿಗುತ್ತೆ ಎಸ್ ಯಾವ ರೀತಿ ಡಬ್ಲ್ಡಬ್ಲ್ಯೂ ಇಲ್ಲಿ ರೆಸ್ಸಲ್ ಮಿನಿಯಾ ನಮಗೆ ನೋಡೋದಕ್ಕೆ ಸಿಗುತ್ತೋ ಅದೇ ರೀತಿ ಎನ್ ಜೆ ಪಿ ಡಬ್ಲ್ಯೂ ಅಲ್ಲಿ ರೆಸ್ಸಲ್ ಕಿಂಗ್ಡಮ್ ಶೋ ಅಂತ ಹೇಳಬೇಕು ಅಂಡ್ ಈ ಶೋ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎ ಇನ ಸೂಪರ್ ಸ್ಟಾರ್ಸ್ಗಳು ಗಳು ಕೂಡ ಕಂಪೀಟ್ ಮಾಡ್ತಾರೆ ಹಾಗೆ ಇನ ಒಬ್ಬ ಸೂಪರ್ ಸ್ಟಾರ್ ಕೂಡ ಈ ಶೋ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ ಹೇಳಬೇಕು ಅಂಡ್ ಒಂದು ಮ್ಯಾಸ್ಯೂ ರಿಟರ್ನ್ ಕೂಡ ಈ ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಮೊದಲನೇದಾಗಿ ಈ ಶೋ ಅಲ್ಲಿ ಎ ಡಬ್ಲ್ಯೂ ಸೂಪರ್ ಂತಹ ಕೆನ್ನಿ ಒಮೆಗಾ ವರ್ಸಸ್ ವಿಲ್ ಆಸ್ಪೆರೆ ಅವರ ನಡುವೆ ಐ ಜಿ ಪಿ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಈ ಮ್ಯಾಚಲ್ಲಿ ನಮ್ಮ ಕೆನ್ನಿ ಒಮೆಗಾ ಅವರು ಹೊಸ ಐ ಜಿ ಪಿ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ ಅಂತ ಹೇಳಬೇಕು ಆ್ಯಂಡ್ ಮೇಲೆ ನಮಗೆ ಕಾರ್ಲ್ ಆ್ಯಂಡರ್ಸನ್ ವರ್ಸಸ್ ಟೋಂಗಾ ಅವರ ನಡುವೆ ನೆವರ್ ಓಪನ್ ವೈಟ್ ಚಾಂಪಿಯನ್ಶಿಪ್ಪಿಗೂ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಈ ಮ್ಯಾಚಲ್ಲಿ ನಮ್ಮ ಕಾರ್ಲ್ ಆ್ಯಂಡರ್ಸನ್ ಅವರು ಚಾಂಪಿಯನ್ ಆಗಿ ಹೋಗಿರ್ತಾರೆ ಬಟ್ ಅನ್ಫಾರ್ಚುನೇಟ್ ಆಗಿ ಅವರು ಈ ಮ್ಯಾಚಲ್ಲಿ ತಮ್ಮ ಚಾಂಪಿಯನ್ಶಿಪ್ನ ಸೋತಿದ್ದಾರೆ ಅಂತಲೇ ಹೇಳಬೇಕು ಆ್ಯಂಡ್ ಈ ಮ್ಯಾಚ್ನ ಮೇನ್ ಅಟ್ರಾಕ್ಷನ್ ಆಗಿ ಐ ಡಬ್ಲ್ಯೂ ಜಿಪಿ ಉಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಕೈರಿ ಸೈನ್ ವರ್ಸಸ್ ಟಾಮ್ ನಕೋನೋ ಅವರ ನಡುವೆ ಐ ಡಬ್ಲ್ಯೂ ಜಿ ಪಿ ವುಮೆನ್ಸ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕೈರಿ ಸೈನ್ ಇಲ್ಲಿ ಅವರು ಇದ್ದವರು ಈಗಲೂ ಕೂಡ ಜಪಾನ್ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಹೇಳಬೇಕು ನಮ್ಮ ಕೈರಿ ಸೈನ್ ಅವ್ರನ್ನ ಸೊ ಇವರು ಆ ಮ್ಯಾಚ್ ಅಲ್ಲಿ ತಮ್ಮ ಐ ಡಬ್ಲ್ಯೂ ಜಿ ಪಿ ವುಮೆನ್ಸ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅದಾದ್ಮೇಲೆ ಒಂದು ಶಾಕಿಂಗ್ ರಿಟರ್ನ್ ಆಗೋದು ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಎಸ್ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಎನ್ ಜೆ ಪಿ ಡಬ್ಲ್ಯೂ ಗೆ ತಮ್ಮ ರಿಟರ್ನ್ ನ ಮಾಡಿದ ಅಂತ ಹೇಳಬೇಕು ಸಾವಿರ ಹೆಸರು ಎನ್ ಜೆ ಪಿ ಡಬ್ಲ್ಯೂಇಲ್ಲಿ ಮರ್ಸಿಡೀಸ್ ಮೋನೋ ಅಂತ ಹೇಳ್ಬಿಟ್ಟು ಸೊ ಮರ್ಸಿಡೀಸ್ ಮೋನೋ ಅವರು ಬರ್ತಾರೆ ಅವರು ಕೈರಿ ಸೈನ್ ಅವರ ವಿರುದ್ಧ ಫೇಸ್ ಟು ಫೇಸ್ ನಿಂತ್ಕೋತಾರೆ ಅವರಿಗೆ ಹ್ಯಾಂಡ್ ಶೇಕ್ ನ ಕೂಡ ಕೊಡ್ತಾರೆ ಬಟ್ ಅದಾದ್ಮೇಲೆ ಹ್ಯಾಂಡ್ ಶೇಕ್ ಆದ್ಮೇಲೆ ಒಂದು ನ ಪರ್ಫಾರ್ಮ್ ಮಾಡ್ತಾರೆ ಐ ತಿಂಕ್ ಆ ಮೂವ್ ಸರಿಯಾಗಿ ನಮಗೆ ನೋಡೋದಿಕ್ಕೆ ಸಿಗ್ಲಿಲ್ಲ ಆ ಪರ್ಫಾರ್ಮ್ ಮಾಡೋದ್ರಲ್ಲಿ ಬಾಚ್ ಆಯ್ತು ಅಂತ ಹೇಳ್ಬಹುದು ಸೊ ನ ಪರ್ಫಾರ್ಮ್ ಆದ್ಮೇಲೆ ಅವರು ಐ ಡಬ್ಲ್ಯೂ ಜಿ ಪಿ ವುಮೆನ್ ಚಾಂಪಿಯನ್ಶಿಪ್ ನ ಎತ್ತಿ ಹಿಡಿತಾರೆ ಅಂಡ್ ಕೈರಿ ಸೈನ್ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ ಈ ಚಾಂಪಿಯನ್ಶಿಪ್ ನೀನು ಎಷ್ಟೊತ್ತು ಬೇಕಾದರೂ ಹಿಡ್ಕೋ ಯಾಕಂದ್ರೆ ನೆಕ್ಸ್ಟ್ ಪೇಪರ್ ನಾನು ಈ ಚಾಂಪಿಯನ್ಶಿಪ್ ನಿನ್ನ ಕೈಯಿಂದ ಕಿತ್ಕೋತೀನಿ ಅಂತ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಮರ್ಸಿಡೀಸ್ ಮೋನೋ ಅವರು ಕೈರಿ ಸೈನ್ಗೆ ಹೇಳಿದ್ದಾರೆ ಅಂತ ಹೇಳಬೇಕು ಅಂಡ್ ಅದಾದ್ಮೇಲೆ ಅವರು ಚಾಂಪಿಯನ್ಶಿಪ್ ನ ಎತ್ತಿ ಹಿಡಿದು ಹೊರಟೋಗ್ತಾರೆ ಕೂಡ ನನಗಂತೂ ಸಕತ್ತು ಶಾಕ್ ಆಯ್ತು ಅಂತ ಹೇಳಬೇಕು ರೂಮರ್ಸ್ ನ ಇಲ್ಲಿ ಸಾಶಾ ಬ್ಯಾಂಕ್ಸ್ ಅವರು ರಿಯಲ್ ಮಾಡಿದ್ದಾರೆ ಅಂಡ್ ಇದಾದ್ಮೇಲೆ ನಮ್ಮ ಬೇಲಿ ಅವರು ಕೂಡ ಸಾಶಾ ಬ್ಯಾಂಕ್ಸ್ ಅವರ ಕುರಿತಾಗಿ ಟ್ವೀಟ್ ನ ಮಾಡ್ತಾರೆ ಮೋನೋ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ ಇನ್ನು ಯಾವ್ಯಾವ ಮ್ಯಾಚ್ ನಮಗೆ ರೆಸಲ್ ಕಿಂಗ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂತ ನೀವೇ ನೋಡ್ತಾ ಇರಬಹುದು ನಾನು ಇಲ್ಲಿ ಇಷ್ಟ ಹಾಕಿದ್ದೀನಿ ನಮ್ಮ ಎಫ್ ಡಿ ಆರ್ ಅವರ ಒಂದು ಟ್ಯಾಕ್ಟಿ ಮ್ಯಾಚ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಮೈನ್ ಇಂಪಾರ್ಟೆಂಟ್ ಆಗಿ ನಮ್ಮ ಬ್ಯಾಂಕ್ಸ್ ಅವರ ರಿಟರ್ನ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸಖತ್ತು ಖುಷಿ ಆಯ್ತು ಅವರ ಮೊದಲನೇ ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ಅಂಡ್ ಅವರ ಲುಕ್ ಮಾತ್ರ ಚಿಂದಿ ಆಗಿದೆ ಅಂತಾನೆ ಹೇಳ್ಬೇಕು ನೀವೇ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಒಂದ್ ಕಡೆ ಬೇಜಾರು ಆಯ್ತು ಒಂದ್ ಕಡೆ ಖುಷಿನೂ ಆಯ್ತು ಬೇಜಾರು ಡಬ್ಲ್ಯೂ ಗೆ ಬರ್ಲಿ ಅಂತ ಖುಷಿ ಅಲ್ಲಾದರೂ ಹೋದ್ರಲ್ಲ ಅಂತ ಸೊ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಇವತ್ತಿನ ವೀಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ